ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಕರ್ನಾಟಕ ಸರ್ಕಾರ ಪ್ರಾಯೋಜಿಸಿರುವ ಯೋಜನೆಯಡಿ ಬಾಲ್ಕಿ ತಾಲೂಕಿನ ಹುಣಜಿ ಗ್ರಾಮದಲ್ಲಿ ಜಾನುವಾರು ಆರೋಗ್ಯ ಶಿಬಿರ ಹಾಗೂ ಕರುಗಳ ಪ್ರದರ್ಶನ ಜರುಗಿತು. ಜಾನುವಾರು ಸಂಶೋಧನೆ ಹಾಗೂ ಮಾಹಿತಿ ಕೇಂದ್ರ ಕಟ್ಟಿತುಗಾಂವ್ ಹಾಗೂ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ದಿನಾಂಕ 25/2/2022 ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಗಳನ್ನು ಡಾಕ್ಟರ್ ಪ್ರಕಾಶ್ ಕುಮಾರ್ ರಾಥೋಡರವರ ಮಾರ್ಗದರ್ಶನದಲ್ಲಿ ರಚಿಸಲಾಯಿತು. ಕಾರ್ಯಕ್ರಮವನ್ನು ಆಯೋಜಿಸಲು ವಿವಿಧ ತಂಡಗಳನ್ನು ರಚನೆ ಮಾಡಲಾಯಿತು. ಒಂದು ತಂಡವು ಹುಣಜಿ ಗ್ರಾಮಕ್ಕೆ ತೆರಳಿ ಸ್ಥಳ ಪರಿಶೀಲನೆ, ಕರುಗಳ ಗಣತಿ, ಗ್ರಾಮದ ಮುಖ್ಯಸ್ಥರೊಂದಿಗೆ ಚರ್ಚೆ ಮುಗಿಸಿ ಕಾರ್ಯಕ್ರಮದ ಪ್ರಚಾರ ಮಾಡಿದರು. ಹುಣಜಿ ಗ್ರಾಮಸ್ಥರಲ್ಲಿ ಮನವಿ, ಇಲ್ಲಿ ಜಾನುವಾರು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕರುಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದ್ದು ರೈತ ಬಾಂಧವರು ತಮ್ಮ 8 ತಿಂಗಳ ಒಳಗಿನ ಕರುಗಳನ್ನು ಕರೆತರಬೇಕೆಂದು ಕೇಳಿಕೊಳ್ತೇವೆ. ಮತ್ತು ಇಲ್ಲಿ ಎಲ್ಲಾ ಕರುಗಳಿಗೂ ಜಂತುನಾಶಕ ಔಷಧಿಯನ್ನು ಹಾಕಲಾಗುತ್ತಿದೆ. ರೈತರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಬಾಲ್ಕಿಯ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನರಸಪ್ಪನವರು ನೆರವೇರಿಸಿದರು. ನಂತರ ರೈತರನ್ನುದ್ದೇಶಿಸಿ ಮಾತನಾಡಿದ ಅವರು, ವೈಜ್ಞಾನಿಕವಾಗಿ ಕರುಗಳ ನಿರ್ವಹಣೆ ಹಾಗೂ ಪಾಲನೆ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು. ಕರುಗಳ ಪ್ರದರ್ಶನವನ್ನು 3 ಹಂತದಲ್ಲಿ ನಡೆಸಲಾಯಿತು. ಕರುಗಳ ನೋಂದಣಿ, ಪ್ರದರ್ಶನ ಹಾಗೂ ಬಹುಮಾನ ವಿತರಣೆ. ಮೊದಲಿಗೆ ನೋಂದಣಿಯಾದ ದೇಸಿ, ಮಿಶ್ರತಳಿ ಹಾಗೂ ಎಮ್ಮೆ ಕರುಗಳನ್ನು 3 ವರ್ಗಗಳಾಗಿ ವಿಂಗಡಿಸಿ ಮುಂಚೆಯೇ ಗುರುತಿಸಿದ್ದ ಜಾಗದಲ್ಲಿ ಕಟ್ಟಲಾಯಿತು. ನಂತರ ಎಲ್ಲ ಕರುಗಳಿಗೆ ಜಂತು ನಿವಾರಕ ಔಷಧಿಯನ್ನು ಕುಡಿಸಲಾಯಿತು. ನಂತರ 3 ವರ್ಗಗಳ ಕರುಗಳನ್ನು ಒಂದರ ಹಿಂದೆ ಒಂದರಂತೆ ಪ್ರದರ್ಶನ ಮಾಡಲಾಯಿತು. ಕರುಗಳ ಪಾಲನೆ, ಪೋಷಣೆ, ಮೈಕಟ್ಟು, ಕರುಗಳ ಮಾಲೀಕರೊಂದಿಗೆ ಸಂವಾದ, ಇವಿಷ್ಟರ ಆಧಾರದ ಮೇಲೆ ಅಂಕಗಳನ್ನು ನೀಡಿ 3 ವಿಭಾಗಗಳಲ್ಲಿಯೂ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಬಹುಮಾನ ನೀಡಲಾಯಿತು. ಭಾಗವಹಿಸಿದ್ದ ಎಲ್ಲ ರೈತರಿಗೆ ಖನಿಜ ಮಿಶ್ರಣ ಹಾಗೂ ವೈಜ್ಞಾನಿಕ ಜಾನುವಾರುಗಳ ಪಾಲನೆ ಬಗೆಗಿನ ಮಾಹಿತಿ ಇರುವ ಪುಸ್ತಕವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ಎಲ್ಲ ವರ್ಗದವರು ಸಹಕಾರ ನೀಡಲಾಗಿ ಕರು ಪ್ರದರ್ಶನ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿತು. ವಿದ್ಯಾರ್ಥಿಗಳಾದ ನಮಗೆ ವಿಸ್ತರಣಾ ಚಟುವಟಿಕೆಯ ಉತ್ತಮ ಅನುಭವ ಹಾಗೂ ಕಲಿಕೆಯನ್ನು ನೀಡಿತು. ದನಕ್ಕೆ ಪಶುಗೆ ಹೆಂಗ್ ಸಾಕಬೇಕು ಅಂತ ಒಂದು ಉದಾಹರಣೆ ಹೇಳಿದ್ದಾರೆ, ಒಂದು ಜ್ಞಾನ ವಿಚಾರ ಹೇಳಿದ್ದಾರೆ. ಅದರಿಂದ ಎಲ್ಲರಿಗೆ ಆ ಡಾಕ್ಟರ್ ಇದ್ದ ಈ ಹುಣಜಿ ಜನಗಳಿಗೆ ಎಲ್ಲರಿಗೆ ನಾನು ಹೇಳಿ ಒಳ್ಳೆ ರೀತಿಯಿಂದ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡು ನಾನು ಅವರಂತೆ ನಡ್ಕೋಬೇಕು ಮತ್ತು ಪಶು ಸಾಕಬೇಕು. ಅದರಿಂದ ನಾವು ಏನು ಪ್ರತಿಫಲ ಪಡಿತೀವಿ ಅದನ್ನ ನಾವು. ಇಂದು ಈ ಹುಣಜಿ ಗ್ರಾಮದಲ್ಲಿ ನಡೆದ ಕರು ಪ್ರದರ್ಶನ ಕಾರ್ಯಕ್ರಮವು ತುಂಬಾ ಯಶಸ್ವಿಯಾಗಿ ಮೂಡಿ ಬಂದಿದೆ. ಈ ಕಾರ್ಯಕ್ರಮವು ವಿಸ್ತರಣಾ ಚಟುವಟಿಕೆಯ ಒಂದು ಪ್ರಮುಖ ಭಾಗವಾಗಿದೆ. ಡಾಕ್ಟರ್ ಪ್ರಕಾಶ್ ಕುಮಾರ್ ರಾಥೋಡರ ನೇತೃತ್ವದಲ್ಲಿ ನಾವು ಕೂಡ ಈ ಕರು ಪ್ರದರ್ಶನದಲ್ಲಿ ಭಾಗಿಯಾದ್ದರಿಂದ ನಮಗೆ ಉತ್ತಮವಾದ ಅನುಭವ ದೊರೆಯಿತು. ಮುಂದೆ ಇದೇ ರೀತಿ ಕಾರ್ಯಕ್ರಮಗಳನ್ನು ಇಲಾಖೆಯಲ್ಲಿ ನಡೆಸುವುದಕ್ಕೆ ಈ ನಮ್ಮ ಕಾರ್ಯಕ್ರಮ ನಮಗೆ ಒಂದು ಮಾದರಿಯಾಗಿತ್ತು. ಇದೇ ರೀತಿ ಕಾರ್ಯಕ್ರಮಗಳು ಮುಂದೆ ನಡೆಸಬೇಕೆಂದು ನಾವು ಆಶಿಸುತ್ತೇವೆ. ಧನ್ಯವಾದಗಳು.